ಕತ್ತಲಿನ ಆ ಕಲ್ಲುಗಳು ಒಮ್ಮನದ ಸೊಬಗನ್ನು ಧಿಕ್ಕರಿಸುತ್ತಿವೆ. ಹೋಗೋಣ ಅಲ್ಲಿ ನೋಡು. ಇಲ್ಲಿ ವಾಸ ಮಾಡುವ ಮೃಗಗಳಿಗೆ ಭೇದವಿಲ್ಲ. ಹೋಗೋಣ ಅಲ್ಲಿ ನೋಡು. ಆಗುವಳು ಮುಂಗಿಸಿಗಳೊಡನೆ ಯಾವ ರೀತಿ ಸರಸವಾಡುತ್ತಿರುವವು. ಹೋಗೋಣ ಅಲ್ಲಿ ನೋಡು. ಸಿಂಹಗಳ ಮುದ್ದಾನೆಗಳೊಡನೆ ಯಾವ ರೀತಿ ಸರಸವಾಡುತ್ತಿರುವವು. ಹೌದು ಪ್ರಾಣೇಶ್ವರ, ಇಲ್ಲದಿದ್ದರೆ ಅಲ್ಲಿ ಓಡಾಡುತ್ತಿರುವ ಶರಭನನ್ನು ಆ ಬೇರಿಂದ ಕೊಲ್ಲುತ್ತಿತ್ತು. ಅಲ್ಲದೆ ಸರಿಗಮಾಪದನೆ ಎಂಬ ಸಪ್ತಸ್ವರಕ್ಕೆ ಮರಳಾಗಿ ನಿಂತಿರುವ ಆ ಜಿಂಕೆಯನ್ನು ಆ ಬೇರರು ಕೊಲ್ಲುತ್ತಿದ್ದರು. ಇದ ವೈಚಿತ್ರವ ನಾವೇನೆ ಕಾಣ ಸ್ವಾಮಿ? ಸುಂದರಿ ಪ್ರಾಣೇಶ್ವರ, ಇದು ವಿಚಿತ್ರವಲ್ಲ, ಇದು ವಿಶಾಲವಾದ ಪರ್ವತವಾದ್ದರಿಂದ ಇದನ್ನು ಕೈಲಾಸವೆಂದು ಕರೆಯುವರು. ಏನೇ ಆಗಲಿ, ಈ ಶಿವ ಮಾಧುರ್ಯವನ್ನು ನೋಡಿದ ಈ ರೋಹಿಣಿಯೇ ಧನ್ಯಳು. ಸರೋಜಮುಖಿ, ಶಿವಪೀಠವನ್ನು ನೋಡಿದ್ದಾಯಿತು. ಹಾ, ನಾವಿನ್ನು ನಮ್ಮ ಚಂದ್ರಲೋಕಕ್ಕೆ ಹೋಗೋಣ. That's right.